ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಸಮಾರೋಪ ಸಮಾರಂಭಕ್ಕೆ ತಾವು ಬಂದಿದ್ದೀರಿ, ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀರಿ. ತಮ್ಮ ಎರಡು ಮಾತು ಶಿವಣ್ಣ. ಎಲ್ರಿಗೂ ನಮಸ್ಕಾರ. ಅವ್ನ ಹೆಸರಲ್ಲಿ ಮಾಡೋದು, ಅಪ್ಪಾಜಿ ಹೆಸರಲ್ಲಿ ಮಾಡೋದಂತಲೇ ಸ್ವಲ್ಪ ನಮಗೆ ನೋವಾಗುತ್ತೆ. ಆ್ಯಕ್ಚುಲಿ ಅವಾಗ ನೆನಪಲ್ಲಿ ಮಾಡೋದಂತ, ಅದು ಅಪ್ಪು ಇನ್ನೂ ಚಿಕ್ಕವನು, ಅವನ ಹೆಸರಲ್ಲಿ ಮಾಡ್ಬೇಕಂದ್ರೆ ಇನ್ನೂ ನೋವಿರುತ್ತೆ. ಆದ್ರೂ ನಮ್ಮ ಒಂದು ಫ್ಯಾಮಿಲಿ ಮೇಲೆ ಇಟ್ಟ ಗೌರವ ನಮ್ಮ ರಾಜೇಶ್ ಅವ್ರಿಗೆ ನಿಜ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವ್ರ ಸಂಘ ಏನು ಮಾಡಿದ್ದಾರೆ, ಯಾಕಂದ್ರೆ ನಾನಂತೂ ಬಂದಿರಲಿಲ್ಲ ಈ ರಾಜ್ ಕಪ್ ಟೈಮಲ್ಲಂತೂ ಅಷ್ಟು ನಾನು ನಾಟ್ ಏಬಲ್ ಟು ಪಾರ್ಟಿಸಿಪೇಟ್. ನಮಗೆ ಆಮೇಲೆ ನನಗೆ ಒಂದ್ಸತಿ ಬೇಜಾರಾಯ್ತು, ಯಾಕಪ್ಪ ನಾನು ಅದೇ ಹೋಗಿ ನಾನು ಈ ರೀತಿ ಅಂತ. ಅದು ಏನು ರೀಸನ್ ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಬಟ್ ಅವ್ರ ಪ್ರಯತ್ನ ಅವಾಗಿಂದ ನೋಡ್ತಾ ಇದ್ದೀನಿ ರಾಜೇಶ್ನ, ಎಸ್ಪೆಷಲಿ ರಾಜೇಶ್ ಅವರು ಎಷ್ಟು ಮಟ್ಟಿಗೆ ಫೈಟ್ ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಎಷ್ಟೆಷ್ಟು ಅಲೆಗಳ ಜೊತೆಲ್ಲ ಹೇಳಿಕೆ ಮಂಗಳೂರಿಂದ ಬಂದಿರೋರು, ಅಲ್ಲಿ ಸಮುದ್ರ ಜಾಸ್ತಿ, ಸೊ ಅಲೆಗಳು ಎಷ್ಟೆಷ್ಟು ದೊಡ್ಡ ದೊಡ್ಡ ಅಲೆಗಳು ಬಂತು, ಸುನಾಮಿ ಬಂತು, ಎಲ್ಲ ಅಲೆಗಳಲ್ಲಿ ಫೈಟ್ ಮಾಡೋ ಟೈಮಿಂದ ನಾನು ರಾಜೇಶ್ ನೋಡ್ತಾ ಇದ್ದೀನಿ. ಅದೇ ಅವರು ಅವರಿರೋ ಒಂದು ಎಂಥೂಸಿಯಾಸಮ್ ಇದೆಯಲ್ಲ, ಅದು ಭಾಳ ಮೆಚ್ಚಬೇಕಾದ. ಆ ವಯಸ್ಸಿನಲ್ಲೇ ಬಂದು ಇಲ್ಲ ನಾನು ಮಾಡ್ತೀನಿ, ಯಾರೇ ಬರಲಿ ನಾನು ಅದ್ರ ಮುಂದೆ ನಿಲ್ತೀನಿ, ಆ ಒಂದು ಫೋರ್ಸಲ್ಲಿ ನಿಲ್ತೀನಿ ಅಂತ ಒಂದು ಧೈರ್ಯ ತಗೊಂಡ್ರೆ ಅದಕ್ಕೆ ನಾನು ಮೆಚ್ಚುತ್ತೀನಿ. ಐ ಲೈಕ್ ಇಸ್ ಸ್ಪಿರಿಟ್, ಆ ಸ್ಪಿರಿಟನ್ನು ನಾನು ಯಾವತ್ತೂ ನಾನು ಮರೆಯಲ್ಲ. ಆ್ಯಂಡ್ ದೆನ್ ಇವಾಗ ಹೇಳ್ಬೇಕಂದ್ರೆ ಇವ ಸಮಾರಂಭ ತುಂಬ ಚೆನ್ನಾಗಿತ್ತು. ದುಬೈಗೆ ಬರಬೇಕಾಯ್ತು, ದುಬೈಗೂ ಬರೋಕ್ಕಾಗಲಿಲ್ಲ. ನಾನು ಲಾಸ್ಟ್ ಮೂಮೆಂಟ್ ಹೋಗಿ ಇಲ್ಲ ಹೋಗ್ಬೋದು, ವೀಸಾಗೇನು ಪ್ರಾಬ್ಲಮ್ ಇರಲಿಲ್ಲ ನನಗೆ, ಯಾಕಂದ್ರೆ ಯು ಎಸ್ ವೀಸಾ ಇರೋದ್ರಿಂದ ಬರ್ಬೋದಾಗಿತ್ತು, ಬಟ್ ನಾನು ಬರೋಕ್ಕಾಗಲಿಲ್ಲ. ನನಗೆ ಅದೊಂದು ಸಮಾರಂಭ ಮಿಸ್ ಮಾಡ್ಕೊಂಡ್ರೆ ಯಾವತ್ತು ಇವತ್ತು ಕೊರಗಿದೆ. ಉಪೇಂದ್ರ ಹೋಗ್ಬೇಕಾದ್ರೆ ಬಂದ್ಬಿಡಿ ಗುರು, ಹೋಗೋಣ ಒಂದು ಟೂ ಡೇಸ್ ಹೋಗೋಣ ಅಂತ. ಬಟ್ ನಂದು ವೇದ ಫಿನಿಶಿಂಗ್ ಇರೋದ್ರಿಂದ ನಾನು ಬರೋಕ್ಕಾಗಲ್ಲ. ಬಟ್ ನಮ್ಮ ಪರವಾಗಿ ಎಲ್ಲರೂ ಇಡೀ ಇಂಡಸ್ಟ್ರಿನೇ ಬಂದಿತ್ತು, ಅದು ನಮ್ಗೆ ಖುಷಿಯ ವಿಷಯ.